ಒಂದು ಬಸ್ಸಲ್ಲಿ ಅಬ್ಬಬ್ಬ ಅಂದ್ರೆ ಎಷ್ಟು ಜನ ಪ್ರಯಾಣ ಮಾಡಬಹುದು? 50, 52, 55, 100 ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಾವಿನ ಸವಾರಿ. ಇವರೇನು ವಿದ್ಯಾರ್ಥಿಗಳ ಕುರಿಗಳ ಕುರಿ ತುಂಬದಂಗೆ ತುಂಬಿದಾರಲ್ಲಪ್ಪ, ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆನೇ ಇಲ್ಲ. ಒಂದು 100 ವಿದ್ಯಾರ್ಥಿಗಳು ಒಂದೇ ಬಸ್ಸಲ್ಲಿ, ಬಸ್ ಒಳಗೂ ಸ್ಟೂಡೆಂಟ್ಸು ಮೇಲೂ ಸ್ಟೂಡೆಂಟ್ಸು, ಅದು ಟಾಪಲ್ಲೇ ಒಂದು 50 ಜನ ಕೂತ್ಕೊಂಡಿದ್ದಾರಂತೆ. ಚಿಂತಾಮಣಿ ಬಾಗೇಪಲ್ಲಿ ಮಾರ್ಗದ ಖಾಸಗಿ ಬಸ್ನಲ್ಲಿ ಈ ರೀತಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗೆಲ್ಲ ಬಂದ್ಬಿಡ್ತಾರೆ, ಓ ಖಾಸಗಿ ಬಸ್ ಅವ್ರು ನಿಯಮ ಪಾಲನೆ ಮಾಡ್ತಿಲ್ಲ, ರೂಲ್ಸ್ ಫಾಲೋ ಮಾಡ್ತಿಲ್ಲ, ಹಾಗೆ ಹೀಗೆ ಅಂತ ಟ್ರಾಫಿಕ್ ಪೊಲೀಸರು ಬರ್ತಾರೆ, ಆರ್ ಟಿ ಓದವರು ಬರ್ತಾರೆ. ಮೊದಲು ಇವಾಗ ನೋಡಿ ಏನಾಗ್ತಿದೆ ಅಂತ. ಏನಾದರೂ ಅಚಾತುರ್ಯ ಆಗೋದಕ್ಕೂ ಮೊದಲು ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೋಬೇಕು, ಆದರೆ ಆ ಕೆಲಸ ಮಾಡ್ತಾ ಇಲ್ಲ ನೋಡಿ ಅಲ್ಲಿ. ಪಾಪ ಸ್ಟೂಡೆಂಟ್ಸ್ಗೆ ಮೊದಲನೇದಾಗಿ ಬಸ್ಗಳ ಕೊರತೆ, ಕಾಲೇಜು ಸ್ಕೂಲು ಅಂತೆಲ್ಲ ಶುರುವಾಗ್ಬಿಟ್ಟಿದೆ. ಇರೋ ಒಂದು ಬಸ್ಸಲ್ಲೇ ಎಲ್ಲ ತುಂಬ್ಕೋಬೇಕು. ಹೆಂಗೆ ಎಲ್ಲಿ ಹೋಗ್ಬೇಕು ಅವರು? ಯಾರಾದರೂ ಒಬ್ಬರು ಹೆಚ್ಚು ಕಮ್ಮಿಯಾಗಿ ಬಿದ್ದರೆ, ಏನಾದರೂ ಪ್ರಾಣಾಪಾಯ ಆದರೆ ಆಗ ಗೊತ್ತಾಗುತ್ತೆ. ಆ ಡ್ರೈವರ್ಗೂ ಆ ಬಸ್ ಓನರ್ಗೂ ಮೊದಲು ಬುದ್ಧಿ ಇರಬೇಕು. ಇಷ್ಟು ಜನರನ್ನ ತುಂಬಿಸ್ಕೋಬಾರ್ದು. ನಿಮ್ಮನ್ನು ದುಡ್ಡು ಆಸೆಗೋಸ್ಕರ ನೀವು ಪಾಪ ಅಷ್ಟಷ್ಟೊಂದು ಜನ ವಿದ್ಯಾರ್ಥಿಗಳು ತುಂಬಿಸ್ಕೋತಿರಲ್ಲ, ನಿಮ್ಗೆ ಅವ್ರ ಪ್ರಾಣದ ಬಗ್ಗೆ ಒಂದು ಚೂರು ಕೂಡ ಕಿಂಚಿತ್ತು ಕನ್ಸರ್ನ್ ಇಲ್ಲ. ದುಡ್ಡು ಬರುತ್ತಲ್ಲ, ದುಡ್ಡು ಎಷ್ಟು ಜನ ಆದರೂ ಹೊತ್ಕೊಳ್ಳಿ ಅಂತ. ಆಮೇಲೆ ಇನ್ನೂ ಒಂದು ಕಷ್ಟ ಏನು ಗೊತ್ತಾ, ಈ ಹಳ್ಳಿಗಳಲ್ಲಿ ಪ್ರೈವೇಟ್ ಬಸ್ ಅವ್ರು ನಿಲ್ಲಿಸಲಿಲ್ಲ ಅಂದರೂ ಕಷ್ಟ, ಅದಕ್ಕೂ ಗಲಾಟೆ ಮಾಡ್ತಾರೆ. ನನಗಿವತ್ತಂತೂ ಇವತ್ತಂತೆಲ್ಲ ಪ್ರತಿದಿನೂ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಇವತ್ತು ಚೇಳೂರು ಪಾಚಪಾಳೆ ಕಡೆಯಿಂದ ಮಿಟ್ಟಮರ ಕಡೆಯಿಂದ ಅನೇಕ ಜನ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಮೇಲೆ ಒಂದು 50 ಜನ ಕೂತಿದ್ದಾರೆ, ಒಳಗಡೆ ಒಂದು 79 ಜನ ತುಂಬಿಕೊಂಡಿದ್ದಾರೆ. ಆ ಬಸ್ ಅನ್ನೋದು ಹೆಚ್ಚು ಕಮ್ಮಿ ಆಗಿ ಅಪಘಾತ ಆದರೆ ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರ ತಂದೆ ತಾಯಿಗೆ ಅನುದಾನ ಕೊಡುತ್ತಾ, ಇಲ್ಲ ಮಕ್ಕಳು ಮತ್ತೆ ತಂದುಕೊಡೋಕ್ಕಾಗತ್ತಾ? ಏನಾದರೂ ಅನಾಹುತ ಆಗೋಕ್ಕಿಂತ ಮೊದಲೇ ಈ ಸರ್ಕಾರ ಎಚ್ಚೆತ್ಕೊಂಡು ಸೂಕ್ತವಾದ ಸಾರಿಗೆ ವ್ಯವಸ್ಥೆ ಮಾಡಿದ್ರೆ ಏನಾಗುತ್ತೆ ಸರ್ಕಾರಕ್ಕೆ? ಈ ಕೂಡಲೇ ಸಾರಿಗೆ ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ಒಬ್ಬ ವಿದ್ಯಾರ್ಥಿಗೂ ತೊಂದರೆ ಆದರೂ ಕೂಡ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಹೊರತು ಬೇರೆ ಯಾರೆಲ್ಲ ಅನ್ನೋದನ್ನು ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ. 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ನಮಗೆ ನಾವು ಚಿಂತಾಮಣಿಯಿಂದ ಬರೋದು, 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆದರೆ 7:30 ಒಂದು ಬಸ್ ಇರುತ್ತೆ ಅಷ್ಟೇ, ಮತ್ತು ಸಿವಿಲ್ ಬಸ್ ಇರುತ್ತೆ. ಆ ಸಿವಿಲ್ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ ಇಲ್ಲದೆ ಹೋದರೆ ಸಿವಿಲ್ ಬಸ್ಗೆ ನಮಗೆ ಬರಬೇಕು. ಆ ಸಿವಿಲ್ ಬಸ್ಸಲ್ಲಿ ನೋಡಿದ್ರೆ ಟಾಪ್ ಮೇಲೆ ಒಂದು 50 ಜನ, ಸಿವಿಲ್ ಬಸ್ ಒಳಗಡೆ ಬಂದು 150 ಜನ. ಆ ರೋಡ್ ಬೇರೆ ಸರಿ ಇಲ್ಲ, ಆ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಗುಂಡಿಗೆ 100 ಹೊಡ್ಕೊತಾ ಇರುತ್ತೆ ಬಿಕಾಸ್ ಆಫ್ ಫಿಯರ್ ಅಬೌಟ್ ದ ಅವರ್ ಲೈಫ್. ಪಾಸ್ ಮಾಡಿಸಿದ್ದೀವಿ ಬಟ್ ಆದರೆ ಗೌರ್ಮೆಂಟ್ ಏನು ಮಾಡ್ತಾರೆ ಪಾಪ, ನಾನು ಹೇಳಿದ್ನಲ್ಲ ಅವ್ರಿಗೂ ಬೇರೆ ದಾರಿ ಇಲ್ಲ. ಯಾವುದೋ ಬೆಳಗ್ಗೆ ಒಂದು ಬಂದ್ಬಿಡುತ್ತಂತೆ ಗೌರ್ಮೆಂಟ್ ಬಸ್ಸು, ಆಮೇಲೆ ಇಲ್ಲ ಸರಿಯಾಗಿ ಬಸ್ಗಳ ಫೆಸಿಲಿಟಿ ಇಲ್ಲದೆ ಇರೋದಕ್ಕೇ ಈ ಥರ ಆಗ್ತಾ ಇದೆ. ಈಗಲೇ ನೋಡಿ, ಈಗಲೇ ಎಚ್ಚೆತ್ಕೊಳ್ಳಿ, ಅಕಸ್ಮಾತ್ ಹೆಚ್ಚು ಕಡಿಮೆ. ಈ ಥರದ್ದು ದುರ್ಘಟನೆಗಳಾಗಿದೆ ಹಿಂದೆ, ಪಾಠ ಕಲ್ತಿಲ್ಲ ಯಾರೂ. ಈ ಥರದ ದುರ್ಘಟನೆಗಳು ಮರುಕಳಿಸಬಾರ್ದು ಅಂತಂದರೆ ಮೊದಲು ಇದಕ್ಕೆ ಕಡಿವಾಣ ಹಾಕಿ. ಅಲ್ಲ, ಅಲ್ಲಿ ಯಾರೂ ಪೊಲೀಸರೇ ಇಲ್ವಾ? ಟ್ರಾಫಿಕ್ ಪೊಲೀಸರು ಯಾರೂ ಪ್ರಶ್ನೆ ಮಾಡಲ್ವಾ ಇವ್ರನ್ನ? ಹೋಗ ಬರೋರನ್ನೆಲ್ಲ ಹಿಡಿದು ಹೆಲ್ಮೆಟ್ ಹಾಕಿಲ್ಲ, ಇನ್ಶೂರೆನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ದಂಡ ಹಾಕ್ತಾರೆ. ಪೊಲೀಸರು ಕಣ್ಣಿಗೆ ಕಾಣುತ್ತಿದ್ದು ಅಲ್ಲೇ ಇರ್ತಾರೆ ಟ್ರಾಫಿಕ್ ಪೊಲೀಸರು, ಯಾರು ಏನೂ ಮಾಡಲ್ಲ.